ಹಾಗೇನೆ ಇವತ್ತಿನ ದಿನ ನಾನು ಮೆಡಿಕಲ್ಸ್ ಮಾಡಿದ ನಂತರ MBBS ಮಾಡಿದ ನಂತರ 2500 ರೂಪಾಯಿಗೆ ಸಂಬಳಕ್ಕೆ ಹೋಗಿದ್ದೆ ಮಾನ್ಯ ಸಭಾಧ್ಯಕ್ಷ ಜಯದೇವದಲ್ಲಿ. ಆಗ 2000 ರೂಪಾಯಿ ಬೆಲೆ ಏನು ಅಂತ ನನ್ಗೆ ಗೊತ್ತಾಯ್ತು. ನಮ್ಮ ತಂದೆಯವರ ನೆರಳಿಂದ ಈಚೆ ಬಂದು ನಾವು ನಮ್ಮ ಕಾಲ ಮೇಲೆ ನಿಲ್ಬೇಕು ಅಂತ. ಇವತ್ತಿನ ದಿನ ಬಹಳಷ್ಟು ಜನ ಯುವಕರು ಹಳ್ಳಿಗಳಲ್ಲಿ ಡಿಗ್ರಿಗಳು ಮಾಡ್ತಾ ಇದ್ದಾರೆ, ಬಹಳಷ್ಟು ಜನ ಎಜುಕೇಶನ್ ಮಾಡಿಕೊಂಡು ಒಂದೇನೋ ಒಂದು ಪ್ರಯತ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ತಿಂಗಳಿಗೆ 2000 ರೂಪಾಯಿ 3000 ರೂಪಾಯಿ ಸಿಕ್ಕಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ತಾಯಿ ಬೈಯೋದ್ರಿಂದನೋ ಇಲ್ಲ ಈಚೆ ಬಂದು ನಾವೇನೋ ಬದುಕಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋದನ್ನ ಬಹಳಷ್ಟು ಒಳ್ಳೆ ಒಂದು ಕಾರ್ಯಕ್ರಮ ಈ ಯುವ ನಿಧಿ ಕಾರ್ಯಕ್ರಮ. ಇವತ್ತಿನ ದಿನ ಡಿಗ್ರಿ ಅವರಿಗೆ ಮತ್ತು ಡಿಪ್ಲೊಮಾದವರಿಗೆ 3000 ಮತ್ತು 1.5 ಸಾವಿರ ಕೊಡ್ತಿರೋದು ವಿಶೇಷವಾಗಿ ಬಹಳ ಒಳ್ಳೆ ಕಾರ್ಯಕ್ರಮ. ಇವತ್ತು ಡಾಕ್ಟರ್ ಮಾತಾಡಿ, ಈಗ ಏನ್ ಸರ್ ಕೇಳಲಿಲ್ಲ, ಮಾತು ಏನ್ ಕೇಳಲಿಲ್ಲ, ಕಂಟಿನ್ಯೂ ಮಾಡಿ. ಯುವ ನಿಧಿ ಇನ್ನ ಬಂದಿಲ್ಲ ಅಂತಂತಂದ್ರೆ ನೀವು ಕಂಟಿನ್ಯೂ ಮಾಡಿ. ನೀವೆಲ್ಲ ಕ್ರೀಮ್ ಅಪ್ಪರ್ ಕ್ರೀಮ್ ಸಿಟಿಸನ್ಸ್, ನಿಮ್ಗೆಲ್ಲ 2000 ಬೆಲೆ ಗೊತ್ತಾಗಲ್ಲ. ರಂಗನಾಥ್, ನೀವು ಅವರು ನೋಡಿ ಮಾತಾಡೋದಲ್ಲ, ನೀವು ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ, ಅವ್ರು ಹೇಳೋದಕ್ಕೆ ಮಾತಾಡ್ಲಿಕ್ಕೆ ಹೋಗಬೇಡಿ, ನೀವು ನಿಮ್ಮ ವಿಚಾರ ಹೇಳಿಕೊಂಡು ಹೋಗಿ. ಹಾಗೇನೆ ಇವತ್ತಿನ ದಿನ ಅಲ್ಲ ಗ್ಯಾರಂಟಿ ವಿಚಾರಕ್ಕೆ ಹಲವಾರು ಟೀಕಾ ರೂಪಗಳು ನೋಡಿ ಕೇಳ್ತಾ ಇದ್ರು. ಅವರು ಸಹ ಅವರ ಕ್ಷೇತ್ರಕ್ಕೆ ಹೋದಾಗ 5 ಗ್ಯಾರಂಟಿಗಳು ನೀವು ಫಲಾನುಭವಿಗಳು ನೀವು ತೆಗೆದುಕೋಬೇಕು, ಅದನ್ನು ಬಿಡಕೂಡುದು ಅಂತ ಹೇಳಿಲ್ವಾ ಅಂತ ಎಲ್ಲಾರು ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿಯ ಸದಸ್ಯರು ಕೇಳಿ ಮಾನ್ಯ ಸಭಾಧ್ಯಕ್ಷ. ಓಕೆ, ಹೇಳ್ತೇನೆ, ಕಂಟಿನ್ಯೂ ಮಾಡಿ. ಇವತ್ತಿನ ದಿನ ಪ್ರತಿ ಕುಟುಂಬಕ್ಕೂ ಪೆನ್ಷನ್ ಇಂದ ಹಿಡಿದು ಗೃಹಲಕ್ಷ್ಮಿಯಿಂದ ಹಿಡಿದು ಗೃಹಜ್ಯೋತಿಯಿಂದ ಹಿಡಿದು ನಿರುದ್ಯೋಗ ಭತ್ಯೆಯಿಂದ ಹಿಡಿದು 5000 ರೂಪಾಯಿ ಯಾವ್ದಾದ್ರು ಸರ್ಕಾರ ಇಡೀ ಭಾರತ ದೇಶದಲ್ಲಿ ಕೊಡ್ತಾ ಇದೆ ಅಂದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ.